ಪಾಟೋಲ್ ಬಗ್ಗೆ ಹೇಳ್ತಾ ಇದ್ದರು ಇವರ ಲೆಕ್ಕದಲ್ಲಿ ಹೇಗೆ ಪಾಟೋಲ್ ಮುಚ್ಚೋದು ಅಂತ ಹೇಳಿದ್ರೆ ನಿಜವಾಗಿಲ್ಲ ಬೆಂಗಳೂರಿನಲ್ಲಿ ಬಿಬಿಎಂಪಿ ಸಮಸ್ಯೆಗಳ ಬಗ್ಗೆ ಈ ಪಾಟೋಲ್ ಬಗ್ಗೆ ಹೋರಾಟ ಮಾಡ್ತಿರೋ ಆ ಆಮ್ ಆದ್ಮಿ ಪಾರ್ಟಿಯವರು ನಾನು ನೋಡ್ತಿರೋ ಹಾಗೆ ಎಲ್ಲ ಗುಂಡಿ ಅವರೇ ನೀವು ಮಾಡ್ತಾ ಇದ್ದೀರಾ अभिवृद्धि मंत्री सेप्टेंबर 15 क्लोज अभिवृद्धि मंत्री ಡಿಕೆ ಶಿವಕುಮಾರ್ ಅವರು ಉಸ್ತುವಾರಿ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಕೂಡ ಉಪಮುಖ್ಯಮಂತ್ರಿ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಅವರು ನಗರ ಅಭಿವೃದ್ಧಿ ಮಂತ್ರಿ ತದನಂತರ ಸಿಎಂ ಅವರು ಹೇಳಿದ್ರು ಸೆಪ್ಟೆಂಬರ್ 30 ವರೆಗೂ ಕಾಲಾವಕಾಶ ಕೊಡಿ ಮುಚ್ಚಿವಿ ಅಂದ್ರು ಇವತ್ತು ನನ್ನ ಜೊತೆ ಬನ್ನಿ 1 ಅವರಲ್ಲಿ 1000 ಗುಂಡಿ ಮೇಲೆ ತಮಗೆ ತೋರಿಸ್ತೀನಿ ನಾನು ರಸ್ತೆ ಗುಂಡಿಗಳು ಹಾಗೆ ಇದೆ ಯಾವುದೇ ಗುಂಡಿಗಳು ಇವರ ಕೈಲಿ ಮುಚ್ಚೋದಿಕ್ಕಾಗಿಲ್ಲ ಖಜಾನೆ ಖಾಲಿ ಆಗಿದೆ ಈ ರೀತಿ ಸರ್ಕಾರ ಕೋಮಾದಲ್ಲಿ ಮಲ್ಕೊಂಡಿದೆ ಎಲ್ಲ ರೀತಿ ಆಡಳಿತದಲ್ಲಿ ವೈಫಲ್ಯ ಕಂಡಿದ್ದಾರೆ ಇವತ್ತು ಇಡಿ ಎಂಟರ್ ಆಗಿದೆ ಮೂಡಾದಲ್ಲಿ ಸಿದ್ದರಾಮಯ್ಯರು ಖಂಡಿತ ರಾಜೀನಾಮೆ ಕೊಟ್ಟು ತನಿಖೆನ ಎದುರಿಸಬೇಕು ರಾಜ್ಯದಲ್ಲಿ ಅಭಿವೃದ್ಧಿ ನಿಂತೋಗಿದೆ ರಾಜ್ಯ ಅಭಿವೃದ್ಧಿ ಆಗಬೇಕಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಪಕ್ಕದಾಗ ಇನ್ನೊಬ್ಬ ಸಿಎಂ ಕೂತ್ಕೊಂಡು ಅಭಿವೃದ್ಧಿ ಮಾಡಲಿ ಸುಮ್ಮನೆ ನಾನೇ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಏನು ಮಾಡಕಾಗಲ್ಲ ಯಾಕಂದ್ರೆ ಆ ಕೇಸ್ ಈ ಕೇಸ್ ಸುತ್ತಕೊಂಡು ಇದ್ಬಿಟ್ಟಾರೆ ಬೆಳಗ್ಗೆ ಆದರೆ ಅದೇ ಕೇಸು ಸಾಯಂಕಾಲ ಅದೇ ಕೇಸು ಕಳೆದ ವರ್ಷ ಇವರೇನ್ ಮಾಡಿದ್ರು 5 ಇಲಾಖೆ ಮೇಲೆ ತೆರಿಗೆ ಹೊರೆ ಹಾಕಿ ಆದಾಯ ವೃದ್ಧಿಸಕ್ಕೆ ಹೋದ್ರು ಆದಾಯ ವೃದ್ಧಿ ಆಗಲಿಲ್ಲ ಈ ವರ್ಷ ಕೂಡ ಆದಾಯ ಕುಂಠಿತ ಆಗಿದೆ ನೋಂದಣಿ ಇಲಾಖೆಯಲ್ಲಿ ಇವತ್ತು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಇವತ್ತು ಬೆಂಗಳೂರಲ್ಲಿ ಈ ಖಾತಾ ಅಂತ ಇದ್ದಾರೆ ಈ ಖಾತಾ ಬೆಂಗಳೂರು ಸ್ವಲ್ಪ ಕಥೆ ಹೇಳಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಯಾಕೆ ಗೊತ್ತಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರೇ ಜಲಸಂಪನ್ಮೂಲ ಸಚಿವರು ಅವರೇ ಬೆಂಗಳೂರಲ್ಲಿ ಏನಾಗ್ತಿದೆ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ನಮಗೆ ಒಂಚೂರು ಅವರು ಕೇಳೋಣ ನೋಡಿ ಇವತ್ತು ನೋಂದಣಿ ಮುದ್ರಾಂಕ ಇಲಾಖೆಗೆ ಅತಿ ಹೆಚ್ಚು ಆದಾಯ ಬರುವಂತದ್ದು ಕರ್ನಾಟಕದಲ್ಲಿ ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡ್ಸಿದ್ರೆ ಇನ್ಕಮ್ ಬರುತ್ತೆ ರಿಜಿಸ್ಟ್ರೇಷನ್ ಆಗಲ್ಲ ಅಂದ್ರೆ ಇನ್ಕಮ್ ಬರಲ್ಲ ಆಗ್ತಲ್ಲ ಈ ಖಾತಾ ಮ್ಯಾಂಡೇಟರಿ ಮಾಡಿದ್ದಾರೆ ಈ ಖಾತಾ ತಯಾರಿ ಮಾಡ್ಕೋಬೇಕು ಇವರು ಪೂರ್ವ ತಯಾರಿನೇ ಮಾಡ್ಕೊಂಡಿಲ್ಲ ಈ ಖಾತಾನೇ ಮತ್ತೆ ಇವತ್ತು ಬ್ಯಾಂಕ್ಗಳು ಇರಬಹುದು ಕೋಆಪರೇಟಿವ್ಸ್ ಬ್ಯಾಂಕ್ಗಳು ಸಣ್ಣ ಪುಟ್ಟ ಸೊಸೈಟಿಗಳು ಎಲ್ಲ ಇವತ್ತು ಲೋನ್ ಕೊಡಕಾಗ್ತಾ ಇಲ್ಲ ಯಾರು ಲೋನ್ ತಗೊಳಕಾಗ್ತಿಲ್ಲ ಅವರು ಕೇಳಣ ಪಾಪ ನೀವು ನಿಖಿಲ್ ಕುಮಾರ್ ಸ್ವಾಮಿ ಅಭಿಮಾನಿ ಇದ್ದಂಗಿದ್ದೀರಾ ಸರ್ ಅವರು ಮಾತೆತ್ರ ನಿಖಿಲ್ ಅಂತಿದ್ದೀರಾ ಇಲ್ಲ ಸರ್ ಅವರು ಸರ್ ಕಿಲಕಿಲ ಅನ್ಸ್ತೀರಾ ಚನ್ನಪಟ್ಟಣದಲ್ಲಿ ಸರ್ ಅವರೇ ಸರ್ ಬರೋದಿ ಸರಿ ತುಂಬಾ ಯಂಗ್ಸ್ಟರ್ ಇದ್ದಾರೆ ತುಂಬಾ ಫಾಸ್ಟ್ ಇದ್ದಾರೆ ನಿಮ್ಮಲ್ಲಿ ಯಾರು ಕಾರ್ಯಕರ್ತರ ಇಲ್ವಾ ಅಲ್ಲಿ ಇದ್ದಾರೆ ಅವರ ತಂದೆ ಕೇಂದ್ರ ಮಂತ್ರಿ ಬರಬೇಕು ಸರ್ ಮಗ ಎಂಎಲ್ಎ ಮಾಡಬೇಕಂತಾನ ಯಂಗ್ಸ್ಟರ್ ಬಂದ್ರೆ ನಾ ಫಾಸ್ಟ್ ಆಗಿರುತ್ತೆ ನೀವು ಏಜ್ ಆಗಿದ್ಯಾ ನಿಮಗೆ ನೋ ಸರ್ 40 ಏಜ್ ಸರ್ ಹಾ 40 ಆಗಿದೆ 40 ಆಗಿದ್ಯಾ ಇಷ್ಟೇ ಏಜ್ ಆಗ್ಬಿಡ್ತಾ ನಿಮಗೆ ಅಲ್ಲಿ ಯಾರು ಯಂಗ್ ಫೆಲೋಸ್ ಯಾರು ಇಲ್ವಾ ಚನ್ನಪಟ್ಟಣದಲ್ಲಿ ಏನ್ ತೀರ್ಮಾನ ಮಾಡ್ತಾರೋ ನಮ್ಮ ಪಕ್ಷದ ವರಿಷ್ಠ ಮೇಡಮ್ ಪಾಪ ನಿಮ್ಮ ನೋಡ್ರೆ ಬೇಜಾರಾಗ್ತಿದೆ ನೀವು ನಿಲ್ಬೇಕು ಚನ್ನಪಟ್ಟಣ ಪಾಪ ಅವರು ನಿಖಿಲ್ ಅಭಿಮಾನಿಯವರು ಇದಾರೆ ಸರ್ ಏನ ಪಾಪ ಮಾಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಗುಂಡಿ ವಿಚಾರ ಹೇಳ್ತಾ ಇದ್ರು ಒಂದು ನಿಮಿಷ ಎಕ್ಸ್ಪ್ಲೇನ್ ಮಾಡಿ ನಾನು ಕೇಳ್ಬೇಕು ಬೇಗ ಬೇಗ ಗುಂಡಿ ನೋಡಿ ಸರ್ 3 ತಿಂಗಳಲ್ಲಿ ವಾರ್ಡ್ಗೆ 15,45,00,000 ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ಕೋಟಿ ಅದಲ್ಲದೆ ಇನ್ನೊಂದು 20,00,000,65,00,000 6,100 ಗುಂಡಿಗಳನ್ನು ಮುಚ್ಚಿದ್ದೀವಿ ಅಂತ ಪೇಪರ್ ಹೇಳಿದ್ರು ಈಗ 18,000 ಗುಂಡಿಗಳು ಬಾಯಿ ತಕ್ಕೊಂಡವೆ ಗುಂಡಿ ಗಂಡ ಅಂತಾರೆ ಗುಂಡಿ ಅದನ್ನ ಮಾನ್ಯ ಡಿ ಕೆ ಉಪಮುಖ್ಯಮಂತ್ರಿಗಳು ಹಾರೆ ಹಾಕಿ ನೋಡಿದ್ರು ಸರಿಯಾಗಿದೆಯಾ ಕೇಳ್ತೀನಿ ನಾನು ಕೇಳ್ತೀನಿ ಗುಂಡಿ ಮುಚ್ಚಿಲ್ವಾ ಯಾರನ್ನು ಮುಚ್ಚಿದ್ರು ಗುಂಡಿಗಳನ್ನ ಯಾರು ಮುಚ್ಚಿದ್ರು ಏನ್ ಮುಚ್ಚಿದ್ರು ಅಧಿಕಾರಿಗಳ ಕೈಯಲ್ಲಿ ಕೆಲಸ ಮಾಡ್ಸಕ್ ಆಗದೆ ಇರತಕ್ಕಂತ ಅಸಮರ್ಥ ಸರ್ಕಾರ ಡಿ ಕೆ ಶಿವಕುಮಾರ್ ಹಂಗಂತಾರೇನ್ರಿ ಏನ್ರಿ ಡಿ ಕೆ ಶಿವಕುಮಾರ್ ಅಸಮರ್ಥರ ಅವ್ರು ಹೇಳ್ತಾ ಇರೋದು ಏನ್ರಿ ಇದು ನೀವ್ ಹೇಳ್ತೀರಾ ನಮ್ ಜನರಲ್ ನಾಲೆಜ್ ಇರ್ಬೇಕು ಯಾರಾದ್ರೂ ವರ್ಷ ಟಾರ್ ಆಗ್ತಾರ ಸರ್ ವರ್ಷ ಟಾರ್ ಆಗ್ತಾರ ಇವ್ರು ಹಾಕಿರೋ ಬಿಜೆಪಿ ಕಾಲದಲ್ಲಿ ಹಾಕಿರೋಂತ ಟಾರು 3 ವರ್ಷನು ಬಂದಿಲ್ಲ 2 ವರ್ಷ ಬಂದಿಲ್ಲ ಅದೇ ಟಾರ್ ನಾವು ಪ್ಯಾಚ್ ಹೋಲ್ ಮಾಡ್ತಾ ಇದೀವಿ ಇವತ್ತು ನೀವು ಹೇಳೋ ಪ್ರಕಾರ ಏನು ನಮ್ಮ ಹತ್ರ 100,000 ಕೋಟಿ ತಗೊಂಡು ಮತ್ತೆ ಟಾರ್ ಹಾಕಕ್ಕಾಗತ್ತಾ ಪ್ಯಾಚ್ ವರ್ಕ್ ತಾನೇ ಮಾಡ್ಬೇಕು ಅವರು ಎಲೆಕ್ಷನ್ ಅಲ್ಲಿ ಅವ್ರು ಹಾಕಿರೋ ಟಾರ್ಗೆ ಇವಾಗ ನಾವು ಪ್ಯಾಚ್ ಆಗ್ತಾ ಇದೀವಿ ಅಷ್ಟೇ ಅವ್ರೇನ್ ಕೆಲಸ ಮಾಡಿಲ್ಲ ಒಂದೂವರೆ ವರ್ಷದಲ್ಲಿ
ಒಳ್ಳೆ ಬೆಳೆ ಸರ್, ಒಳ್ಳೆ ದುಡ್ಡು ಡಬಲ್ ಡಬಲ್ ನಿಮಗೆ ಅವ್ರಿಗೆ ಅವ್ರು ಮಾಡಿದ್ದು ನಿಮಗೆ ಸತ್ಯ ಕಾಸು, ಒಳ್ಳೆ ಕಾಸು ಬಿಜೆಪಿ ಬೆಂಗಳೂರು ಓಟ್ ಹಾಕ್ತಾರ ಲಾಸು ಬೆಂಗಳೂರಿಗೆ. ಬೆಂಗಳೂರು ಅಭಿವೃದ್ಧಿಗೆ ಅತಿ ಹೆಚ್ಚು ಹೇಳಿದ್ರು ಏನ್ರಿ ಡಿ ಕೆ ಶಿವಕುಮಾರ್ ಫೈರ್ ಬ್ರ್ಯಾಂಡ್ ಅಂತೀರಾ, ಅವರೇ ಅಸಮರ್ಥರ. ಡಿ ಕೆ ಶಿವಕುಮಾರ್ ಅವರು ಇವತ್ತು 110 ಹಳ್ಳಿಗಳಿಗೆ ನೀರು ಕೊಟ್ಟಿದ್ದಾರೆ, ಕುಡಿಯೋ ನೀರು ಕೊಟ್ಟಿದ್ದಾರೆ. ಕುಡಿಯೋ ನೀರು ಯಾರು ಕೊಟ್ಟಿದ್ದಾರೆ ಕೇಳ್ತಿದ್ದಾರೆ ಇವತ್ತು ಈ ಕಾನ್ಸ್ಟಿಟ್ಯೂನ್ಸಿ ನಾವು ನಿಂತಿದೀವಲ್ಲ ಇದಕ್ಕೆ ಎಂ ಪಿ 4 ಸತಿ ಬಿಜೆಪಿ ಎಂ ಪಿ ಪಿ ಸಿ ಮೋಹನ್, ಇವರು ಉದಯ ಗರಡಾಚಾರ್ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿ ಎಂ ಎಲ್ ಎ 2ನೇ ಸತಿ, ಯಾಕೆ ಗುಂಡಿ ಮುಚ್ಚಿಲ್ಲ? ಗುಂಡಿ ಮುಚ್ಚಿಲ್ಲ ಯಾರು ಏನಾಯ್ತು ಏನು ಮುಚ್ಚಿದ್ರು ಇವರು? ಹಂಗಾರೆ ಅವ್ರ ಎಂ ಪಿ ಅಸಮರ್ಥನ, ಇವ್ರು ಮುಚ್ಕೊಂಡಿರೋದು ಇವ್ರ ಮನೆ ಖಜಾನೆ ಮುಚ್ಚಿದ ಅವ್ರೆ. ಇದು ಚಿಪ್ ಇರುತ್ತಲ್ಲ ನೋಟಲ್ಲಿ, ಆ ನೋಟಲ್ಲಿ ಚಿಪ್ ಇದೆ ಅಂತಾರಲ್ಲ, ಆ ಚಿಪ್ಪಲ್ಲಿ ಇದನ್ನ ತಗೊಂಡೋಗಿ ಮುಚ್ತಾವ್ರೆ. 6,000 ಕೋಟಿ ಹಣವನ್ನ ನಮಗ್ ಕೊಟ್ಟಿದ್ದಾರೆ. ಜಿ ಎಸ್ ಟಿ ಎಷ್ಟು ಕಲೆಕ್ಟ್ ಮಾಡಿದ್ರು? ಖಜಾನೆ ಮುಚ್ಕೊಂಡ್ರವ್ರು ಅವರು ಬಿಜೆಪಿ ಅವರು. 2 ಲಕ್ಷ ಕೋಟಿಯನ್ನ ಇವತ್ತು ಜಿ ಎಸ್ ಟಿ ನಮ್ಮಿಂದ ತಗೊಂಡಿರುವಂತದ್ದು, 30,000 ಕೋಟಿಯನ್ನ ಉತ್ತರ ಪ್ರದೇಶಕ್ಕೆ ಕೊಡ್ತಾರೆ, 15,000 ಕೋಟಿಯನ್ನ ಬಿಹಾರಕ್ಕೆ ಕೊಡ್ತಾರೆ, ನಮಗ್ ಬರೀ 6,000 ಕೋಟಿ ಕೊಡ್ತಾರೆ. ಗುಂಡಿ ಮುಚ್ಚಬೇಕಾ ಇವ್ರಿಗೆ? ಇವ್ರ ಎಂಪಿಗಳು ಏನ್ ಮಾಡ್ತಾ ಇದಾರೆ? ಇವ್ರ ಮೈತ್ರಿ ಪಕ್ಷದವರು ಪ್ರಾದೇಶಿಕತೆ ಎಲ್ಗೊಟ್ಟಾಯ್ತು, ಇವರು 3 ಸತಿ ಎಮ್ ಎಲ್ ಎಗಳು ಎಲ್ಲೊಟ್ಟೋದ್ರು. ಬೆಂಗಳೂರು ನಗರದಲ್ಲಿರುವಂತ ಜನ ಅರ್ಥ ಮಾಡ್ಕೋಬೇಕು, ಬಿಜೆಪಿ ಅವರು ನಿಮಗೆ ಮೋಸ ಮಾಡ್ತಾವ್ರೆ. ಇವರು ರಾತ್ರೋರಾತ್ರಿ ನೀವು ಮೂಡ ಮುಚ್ಚಿರಾ ಗುಂಡಿ ಮುಚ್ಚಿರಾ? ಗುಂಡಿನೂ ಮುಚ್ಚುತ್ತೀವಿ, ಮೂಡ ಹಗರಣನು ಜನಕ್ಕೆ ಬಟ್ಟ ಬಯಲು ಮಾಡ್ತೀವಿ, ಜನಕ್ಕೆ ಬಟ್ಟ ಬಯಲು ಮಾಡ್ತೀವಿ ಸರ್. ಬೊಮ್ಮಾಯಿ ಸರ್ಕಾರದಲ್ಲಿ ಆತ್ರವಾಗಿ ಇವರು ರಾತ್ರೋರಾತ್ರಿ ಕಾಮಗಾರಿ ತಗೊಂಡು 40% ಕಮಿಷನ್ ತಗೊಂಡು ಮಳೆಗೆ ಕೊಚ್ಚೋಗಿರೋದನ್ನ ನಾವು ಇವತ್ತು ಮುಚ್ಚತಾ ಇದೀವಿ. ಬಿಜೆಪಿ ಅವರು ಅವ್ರು ಮುಚ್ತಾ ಇದಾರಂತೆ, ಅವ್ರು ಮುಚ್ತಾ ಇದಾರಂತೆ. ಈಗ ನಂದು ಅವ್ರು ಮುಚ್ತಾ ಇದಾರಂತ ಹೇಳಿದ್ರು. ನಂದು ಹೊಸ ಬುಲೆಟ್ ತಕೊಂಡು ನಗರ ಪ್ರದಕ್ಷಿಣೆ ಮಾಡ್ತೀನಿ ಅಂದ್ರೆ ನಾವ ಅಲ್ಲ. ನಂಬರ್ 2, ರಾತ್ರಿ ಹೊತ್ತು ನಾನು ರಸ್ತೆಗಳನ್ನು ನೋಡಿ ರಾತ್ರಿ ಹೊತ್ತು ಆರೆ ತಗೊಂಡು ಅಗದು ನೋಡಿದವರು ಎಲ್ಲಿ ಹೋಗ್ತಾರೆ ನನಗೆ ಗೊತ್ತಿಲ್ಲ, ಅವ್ರು ಹೇಳ್ಬೇಕು. ಬಿಜೆಪಿ ಅವಧಿಯಲ್ಲಿ ಕಳಪೆ ಕಾಮಗಾರಿಕೆ ನಡೆದಿದ್ದು ಆ ಗುಂಡಿಗಳನ್ನ ನಮ್ಮ ಸರ್ಕಾರ ಮುಚ್ಚುತ್ತಿದೆ. ಮೈಸೂರು ಹೈವೇಯಲ್ಲಿ ಒಂದ್ ಮಳೆ ಬಂದಿದ್ದಕ್ಕೆ ತಾರ್ ಕೊಚ್ಕೊಂಡು ಹೋಗಿದೆ. ಯಾರ ಅವಧಿಯಲ್ಲಿ ಮೈಸೂರು ಹೈವೇ ಆಗಿದೆ? ಕೃತಕ ಫಾಲ್ಸ್, ಕೃತಕ ಫಾಲ್ಸ್ ಆಗಿದೆ. ಬೆಂಗಳೂರು ಮತ್ತೆ ಹಳ್ಳಿಗಳ ರಸ್ತೆಗಳು ಹದಗೆಡೋದಕ್ಕೆ ಈ 3 ಪಾರ್ಟಿಗಳು ಕಾರಣ. ಯಾಕೆ ಬಿಜೆಪಿ, ಜನತಾದಳ ಮತ್ತೆ ಕಾಂಗ್ರೆಸ್, ಯಾಕೆ ಅಂತ ಹೇಳ್ತೀನಿ. 3.5-4 ವರ್ಷ ಆಯ್ತು ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತಾ ಇಲ್ಲ, BBMP ಚುನಾವಣೆ ನಡೆಸ್ತಾ ಇಲ್ಲ, ಮತ್ತೆ ಜಿಲ್ಲಾ ಪಂಚಾಯತಿ ಚುನಾವಣೆ ಇದೆ. ಮತ್ತೆ ಯಾಕೆ ಗೊತ್ತಾ, 11,000 ಕೋಟಿಗಳನ್ನ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದ ಅನುದಾನ ಬರ್ತಾ ಇಲ್ಲ. ಯಾಕೆ ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸ್ತಾ ಇಲ್ಲ, ಯಾಕೆಂದರೆ ಅನುದಾನ ಕೊಡೋದಕ್ಕೆ ಬರೋದಿಲ್ಲ. 11,000 ಕೋಟಿ ನಮಗೆ ಕೋತ ಹೊಡಿತು ಬೆಂಗಳೂರಿಗೆ, ಮತ್ತು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೂ ಸುಮಾರು 15,000 ಕೋಟಿ ಕೋತ ಬಂದಿದೆ. ಇದಕ್ಕೆ ಕಾರಣ ಯಾರು? ಈ 3 ಪಕ್ಷಗಳು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಸಿ ಸರ್. ಬೆಂಗಳೂರಲ್ಲಿ ಇರೋ 28 ಶಾಸಕರುಗಳೆಲ್ಲ ಸೇರ್ಕೊಂಡು BBMP ಎಲೆಕ್ಷನ್ ಮಾಡ್ತಲ್ಲ. ಏನಕ್ಕಂದ್ರೆ ಇವ್ರಿಗೆ ದುಡ್ಡು ಹೊಡೆದು, ಬೆಂಗಳೂರು ದುಡ್ಡು ಹೊಡೆದು ತಿನ್ನಬೇಕು ಅಷ್ಟೇ ಅವ್ರಿಗೆ. ಸರ್, ರೋಡ್ಗಳು ಯಾಕೆ ನೀಟಾಗಿ ಆಗ್ತಾ ಇಲ್ಲ ಅಂದರೆ ಈ 40% ಕಮಿಷನು, 50% ಕಮಿಷನ್ ಏನಿದೆಯೋ ಅದು ಸ್ಟಾಪ್ ಮಾಡಿದ್ರೆ ಸಾಕಾಗುತ್ತೆ. ಯಾರು ತಗೊಂತೀರಾ? ಡಿ ಕೆ ಶಿವಕುಮಾರ್ ತಗೊಂತೀರಾ ಸರ್? ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. BJP ತಗೊಂಡಿದ್ರು ಕಳೆದ BJP ಪಕ್ಷದವರು 40% ಅಂತ ಅವ್ರಿಗೆ ಪೇಟಿಎಂ ಹೊಡೆದಿದ್ರು ಅಲ್ವಾ? ಅದೇ ರೀತಿ ಎಸ್ ಎಸ್ ಮೇಡಮ್, ಈಗ ಮೂಡ ಹೋಗಿ ಲಾಸ್ಟಿಗೆ ಗುಂಡಿಗೆ ಬಂದರು. ಅವ್ರು ಗುಂಡಿ ಮುಚ್ತಾರಂತೆ. ಗುಂಡಿ ಅಲ್ಲ ಸರ್, ನಮ್ಮೇ ಮುಚ್ತಾರೆ ಇವರು. ಈ ಕಾಂಗ್ರೆಸ್ ಸರ್ಕಾರ ಆಯ್ತಲ್ಲ ಸರ್, ಜನ ಕುಮಾರ್ ಹೇಳ್ತಾರೆ ಬ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ. ಇವರು ಪರಮೇಶ್ವರ್ ಹೇಳ್ತಿದ್ದಾರೆ ತುಮಕೂರ್ನ ಬ್ರ್ಯಾಂಡ್ಗಳು ಮಾಡ್ತೀವಿ ಅಂತ. ಎಲ್ಲರೂ ಹೋಲ್ಸೇಲ್ ಆಗಿ ಕರ್ನಾಟಕ ಮಾಡ್ಬಿಡ್ರಿ ಬ್ರ್ಯಾಂಡ್ ಕರ್ನಾಟಕ ಅಂತ. ಏ ಹೇಳ್ರಿ, ನಿಮ್ ನಾಯಕರಿಗೆ ಹೇಳ್ರಿ ಹೋಲ್ ಕರ್ನಾಟಕ ಬ್ರ್ಯಾಂಡ್ ಮಾಡ್ರಿ. ಆಗಲ್ಲ ಸರ್, ಇವ್ರು ಗುಂಡಿ ಮುಚ್ಚಲ್ಲ ಸರ್, ನಮ್ಮನೇ ಮುಚ್ಚಿಬಿಡ್ತಾರೆ. ಏನ್ ಸ್ವಾಮಿ ಹಂಗ ಅನ್ಬೇಡಿ ಪಾಪ, ನೀವು ಬಾಳಿ ಬದುಕೋರು, ನೀವು ಬಾಳಿ ಬದುಕೋರು, ನಿಮ್ಮನೇ ಮುಚ್ತಾರೆ ಅಂತ ಹಂಗೆಲ್ಲ ಹೊರಟು ಬಳಸಬಾರ್ದು ಆಯ್ತಾ. ಕೆಲಸ ಆಗ್ಬೇಕಷ್ಟೇ. ಏನ್ ಗಣೇಶ್ ಅವ್ರೆ, ಹೌದಲ್ವಾ ಸರ್? ಕಾಂಗ್ರೆಸ್ ಪಕ್ಷ ದೇಶನೂ ಹಾಳಿದೆ, ರಾಜ್ಯನೂ ಹಾಳಿದೆ. ನಾನೊಂದು ಅಪೇಕ್ಷೆ, ಹಾಳು ಮಾಡಿದ್ಯಾ? ಹಾಳಿದೆ, ಹಾಳು ಮಾಡ್ತಾ ಇದೆ, ಎರಡು ಇದೆ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷವನ್ನ ಅಗೌರವ ಮಾಡಬೇಡಿ. ದಯವಿಟ್ಟು ತಮ್ಮ ಮೇಲೆ ಬಂದಿರತಕ್ಕಂಥ ರಿಕ್ವೆಸ್ಟ್ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಕೊಡಿ, ಅಗೌರವ ಮಾಡಬೇಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ. ನಿಮ್ಮ ಪಾರ್ಟಿ ಸಿಂಪತೈಸರ್ ಇವರು. ಆದ್ರಿಂದ ಕಾಂಗ್ರೆಸ್ ಪಕ್ಷದವರು ಕೂಡ ಅವರು ತಿಳಿ ಹೇಳಿ ಕಾಂಗ್ರೆಸ್ ಪಕ್ಷದ ಘನತೆಯ ಗೌರವವನ್ನು ಉಳಿಸಪ್ಪ ಅಂತ ಕೇಳ್ಕೊಳ್ಬೇಕು. ಸರ್, ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾ ಇಲ್ಲ,
ಗುಂಡಿಗಳ ಬೆಂಗಳೂರು ಮಾಡ್ತಾ ಇದ್ದಾರೆ. ಫಸ್ಟು ಇದು ಮಾಡು ಅಂತ ಹೇಳಿ. ಈಗ ಪಿ ಸಿ ಮೋಹನ್ ಬಗ್ಗೆ ಮಾತಾಡ್ತಿದ್ರಲ್ಲ ಸರ್, ಅವರು ನಿಮ್ಮ ಎಂಪಿನಾ? ನಮ್ಮ ಎಂಪಿ, ನಮ್ಮ ಎಂಪಿ ಸರ್. ನೋಡಿ ಅವ್ರು ವೋಟರ್ ಇದ್ದಾರೆ, ಅವ್ರು ವೋಟರ್ ಇಲ್ಲಿದ್ದಾರೆ, ನಿಮಗೆ ಚಾರ್ಜ್ ತಗೊಂತಾರೆ. ಈಗ ಈಗ ನಮ್ಮ ಪಿ ಸಿ ಮೋಹನ್ ಬಗ್ಗೆ ಮಾತಾಡ್ತಿರಲ್ಲ ಸರ್, ಎಂ ಪಿ ಮಾಡೋ ಕೆಲಸ ಎಂ ಪಿ ಮಾಡ್ಬೇಕು ಸರ್, ಎಂ ಎಲ್ ಎ ಮಾಡೋ ಕೆಲಸ ಎಂ ಎಲ್ ಎ ಮಾಡಬೇಕು. ಕೆ ಜಾರ್ಜ್ ಅವ್ರು ಎಂ ಎಲ್ ಎ ಇದ್ದಾರೆ ಸರ್, ಬರೀ ಒಂದೇ ಒಂದು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಸರ್, ಬಿಟ್ಟು ಬೇರೆ. ಸತ್ಯ ಅಂದರೆ ಯಾವ ಎಂ ಪಿ ಎಮ್ ಎಲ್ ಎ ಕಾರ್ಪೊರೇಟ್ರ್ ಯಾರೂ ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ. ಬಿ ಜೆ ಪಿ, ಕಾಂಗ್ರೆಸ್ಸು, ಪಾಪ ಜೆ ಡಿ ಎಸ್ ಇರಲಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ಒಂದು ಸಾಕ್ಷಿ ಕೊಡ್ತೀನಿ ನಿಮಗೆ. ಡೆಬ್ರಿಸ್ ತಂದು ಮುಚ್ಚಿಬಿಟ್ಟು ಮುಚ್ಚಿದೀವಿ ಅಂತ ಸಾಲು ಮಾಡಿದ್ದೀವಿ. ಯಾಕ್ರೆ ಇದಿಂಗ್ ಅನ್ಯಾಯ ಮಾಡ್ತಾರೆ? ಜನರು ಟ್ಯಾಕ್ಸ್ ದುಡ್ಡು ರೀ ಇದು, ನಿಮ್ ಮನೆಯಿಂದ ತಂದಿಲ್ಲ ರೀ. ಡೆಬ್ರಿಸ್ ಹಾಕಿ ಮುಚ್ಚಿದೀವಿ ಅಂತ ಹೇಳ್ತಾ ಇದಾರೆ. ನೋಡಿ ನೋಡಿ ನೋಡಿ, ಕಸ ನೋಡಿ, ನೀವೇ ಹಾಕಿರೋದು, ನೀವೇ ಹಾಕಿರೋದ? ನಿಮ್ಗೂ ಜವಾಬ್ದಾರಿ ಬೇಕಲ್ಲ, ಕಸ ಎಲ್ಲ ಹಾಕ್ಬೇಕಲ್ಲ, ಹಾಕ್ಬೇಕಲ್ವಾ? ಬಿಬಿಎಂಪಿನಾಗೆ ಭ್ರಷ್ಟಾಚಾರ ಅಂದ್ರೆ ಮುಂಗೋಗಿದೆ. ಯಾಕಂದ್ರೆ ಒಂದ್ ಖಾತೆ ಮಾಡ್ಬೇಕಂದ್ರೆ ಒಂದ್ ತಿಂಗಳ ಕಾಯ್ಬೇಕು. ಅವ್ರು ಅವ್ರ ಪಾಪ ಅವ್ರ ನಾಯಕರು ಒಗ್ಕೊಳ್ತಿದ್ದಾರೆ. ಬಿಬಿಎಂಪಿ ಏನ್ ನಡೀತಿದೆ ಗೊತ್ತು? ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡತಕ್ಕಂಥದ್ದು ಬೆಂಗಳೂರು. ಶೇಕಡ 60% ತೆರಿಗೆ ಕೊಡದಾದ್ರೆ ಬೆಂಗಳೂರು ಕತೆ ದೇವರಿಗೆ ಗೊತ್ತು. ಅವ್ರ ನಾಯಕರು ಬೇರೆ ಆಗಿದ್ದಾರೆ. ಈಗ ಒಂದ್ ನಿಮಿಷ ಅವ್ರು ರಾಜೀನಾಮೆ ಕೇಳ್ತಿದಾರೆ, ಬೇಗ ಹೇಳಿ, ರಾಜೀನಾಮೆ ಕೊಡ್ತೀರಾ? ರಾಜೀನಾಮೆ ಕೊಡಲ್ಲ, ಆರೋಪದಿಂದ ನಿರೂಪಣೆಗೆ ಬರ್ತಾರೆ. ಬೇಗ ಬೇಗ ರಾಜೀನಾಮೆ ಕೊಡ್ತಕ್ಕಂತ ಪ್ರಮೇಯನೇ ಇಲ್ಲ. ಅವ್ರ ಕನ್ಸು ಕಾಣ್ತಾವ್ರೆ ರಾಜೀನಾಮೆ. ಅಗಲು ಅಗಲು ದರೋಡೆ ಮಾಡಿದವ್ರು ಬಿಜೆಪಿ ಅವರು, ನಾವಲ್ಲ. ರಮೇ ಸರ್, ರಮೇ. ಎಸ್ ಸರ್, ಬೇಗ. ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ಮಲತಾಯಿ ಧೋರಣೆಯನ್ನು ಬಿಟ್ಟು ಕೇಂದ್ರ ಸರ್ಕಾರ ನಮ್ಮ ಕೊಡಬೇಕಾಗಿರತಕ್ಕಂಥ ತೆರಿಗೆ ಹಣವನ್ನು ಕೊಡಬೇಕು ಅಂತ ಆಗ್ರಹಿಸ್ತಾ ಇದೀವಿ. ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಭ್ರಷ್ಟ ಬೆಂಗಳೂರು ಆಗಿದೆ ಇದು. ಸಂವಿಧಾನ ಪ್ರಕಾರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ಸರ್. ಅವರು ಸಚ್ಚಾರಿತ್ರಾಗ ಬರಲಿ, ಅಷ್ಟೇ. ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆ ಕೊಡಿ. ಸತ್ರ ಹರಿಶ್ಚಂದ್ರ ಆದ್ರೆ ರಾಜೀನಾಮೆ ಕೊಡ್ಲಿ. ಮುಖ್ಯಮಂತ್ರಿಗಳು ಬಂಧನ ಆಗೋ ಸಮಯದಲ್ಲಿ ರಾಜೀನಾಮೆ ಕೊಡ್ಬೋದು ಅನ್ಸುತ್ತೆ. ರಾಜೀನಾಮೆ ಕೊಡ್ಲಿ, ಮುಖ್ಯಮಂತ್ರಿಗಳು ಅರೆಸ್ಟ್ ಆಗ್ತಾರಂತಾರೆ. ಬಿಜೆಪಿ ಇಡಿ ಇಲ್ಲ, ಅದು ನಾಡಿನ ದೊರೆ ರಾಜೀನಾಮೆ ಕೊಟ್ರೆ ದೇಶ ಉಳಿಯುತ್ತ ಸರ್? ನಮ್ ನಾಡು ಉಳಿಯುತ್ತ? ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.